ನಮಸ್ಕಾರ ಸ್ನೇಹಿತರೆ. ಬದುಕಿನ ಅಂಚಿನಲ್ಲಿದ್ದಂಥ ರಾಜ್ಕುಮಾರ್ರ ನಿಜವಾದ ಕಥೆ, ವಯಸ್ಸಾದ್ಮೇಲೆ ರಾಜ್ಕುಮಾರ್ರ ನಿಜವಾದ ಕಥೆ ರಹಸ್ಯ ಏನು ಅಂತ ನೋಡ್ಲಿಕ್ಕೆ ಹೋದರೆ, ರಾಜ್ಕುಮಾರ್ರಿಗೆ ಚೆನ್ನೇ ಬಂದು ಪಂಜೆಯನ್ನು ಕಟ್ಟಬೇಕು. ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೊರಡೋದಾದರೆ ರಾಜ್ಕುಮಾರರು ಪಂಜೆ ಕಟ್ಟಿಕೊಂಡು ಶರ್ಟ್ ಹಾಕ್ಕೊಂಡು ಕ್ರಾಫ್ ಹಿಕ್ಕೊಂಡು ಕರ್ಚಿಫ್ ಹಿಡ್ಕೊಂಡು ಕೂತ್ಬಿಟ್ರೆ ಆಯಿತು, ಹೊರಟು ಬಿಡಬೇಕು, ಅನ್ನೆಸರಿ ಟೈಮ್ ಕಳೆಯೋ ಆಗಿಲ್ಲ. ಆದರೆ ಒಂದು ಆ ಪಂಜಿಯನ್ನು ಕಟ್ಟಬೇಕಾದ್ರೆ ಮಾತ್ರ ಚೆನ್ನೇ ಬರಬೇಕು. ಚೆನ್ನಾಗಿ ಬಂದು ಪಂಜೆ ಕಟ್ಟಿದಾಗ ಮಾತ್ರ ಅವ್ರಿಗೆ ಖುಷಿ ಆಗ್ತಿತ್ತು. ಹಾಗೂ ಆ ಚೆನ್ನಾಗಿ ಪಂಜೆ ಕಟ್ಟಿದ ತಕ್ಷಣ ನೀವು ಪಂಜೆ ಕಟ್ಟಿದರೆ ಮುಂದಿನ ಜನ್ಮ ತನಕ ಕದರೋದಿಲ್ಲ ನೋಡಿ ಅಂತ ಜೋಕ್ ಮಾಡ್ತಾ ಇದ್ರು. ಅದಕ್ಕಾಗಿ ಪಾರ್ವತಮ್ಮನವರು ಆ ರಾಜ್ಕುಮಾರರು ರೆಡಿ ಆಗಿಬಿಟ್ಟು ನಿಂತರು ಅಂದರೆ ಬಂದು ಚೆನ್ನನಿಗೆ ಹೇಳ್ತಾ ಇದ್ರು, ನೋಡಪ್ಪ ನಿಮ್ಮ ಅಣ್ಣನಿಗೆ ನಿಮ್ಮ ಪಂಜೆ ಕಟ್ಟಬೇಕೋ ಏನೋ ಹೋಗು ಅಂತ ಹೇಳ್ತಾ ಇದ್ರು. ಆ ಚೆನ್ನ ಬಂದು ಪಂಜೆ ಕಟ್ಟಿದಾಗ ಮಾತ್ರ ಅವ್ರಿಗೆ ಖುಷಿ ಆಗ್ತಿತ್ತು. ಹಾಗೂ ಒಂಥರ ಕನ್ಫರ್ಮ್, ಇದು ಪಂಜೆ ಚೆನ್ನಾಗಿರುತ್ತೆ ಕೊಡುತ್ತೆ ಅನ್ನೋಂಥ ಕನ್ಫರ್ಮ್, ಖುಷಿಯಿಂದ ಹೋಗ್ತಾ ಇದ್ರು. ಇದು ರಾಜ್ಕುಮಾರರ ಅಸಲಿಯತ್ತೆ. ನಮಸ್ಕಾರ.